ಸಾಕು, ಇಷ್ಟು ದಿನ ನೀನ್ ಹೆಲ್ಪ್ಲೆಸ್ ಆಗಿದ್ದಿದ್ ಸಾಕು, ಈಗ ನಿನ್ ಮನೆನ ಮನೆತನನ ವಂಶನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿನ್ ಮೇಲಿದೆ. ಪ್ರಯತ್ನ ಪಡು ಶ್ರವಣ್, ಪ್ಲೀಸ್ ಎದ್ದೇಳು. ಎದ್ದೇಳ, ನಿನ್ಗೆ ನಿನ್ ಮಗು ನೋಡೋ ಆಸೆ ಇಲ್ವನ? ಎದ್ ಬಾರ. ಇಲ್ಲ ಶ್ರವಣ್, ಇವತ್ ನೀನ್ ಪ್ರಯತ್ನ ಮಾಡಿಲ್ಲ ಅಂದ್ರೆ ನಿನ್ ಮನೆ ಬೆಳಕು ಕತ್ಲಾಗ್ಬಿಡತ್ತೋ. ನಿನ್ ಜೀವನ ಬೆಳಕ್ ಮಾಡೋ ಸೂರ್ಯ ಕತ್ಲು ಕೊಟ್ಟು ಹೋಗ್ಬಿಡ್ತಾನೆ, ಮನೆ ಸೂತ್ಕಾಗ್ಬಿಡತ್ತೆ ಶ್ರವಣ್. ಬಿಟ್ಟು ಅರ್ಥ ಮಾಡ್ಕೋ, ಮನ್ಸಿನ ಗಟ್ಟಿ ಮಾಡ್ಕೋ, ಪ್ರಯತ್ನ ಪಡು. ನಿನ್ ಕಲಾಗತ್ತೆ ಶ್ರವಣ್, ಈಗ ಸೋತ್ ಕೂತ್ಕೋಬೇಡ ಕಣೋ. ಎದ್ದೇಳು ಶ್ರವಣ್, ಎದ್ದೇಳು ಮೇಲೆ. ಭೂಮಿ, ನೀನ್ ಧೈರ್ಯವಾಗಿರು, ಏನೂ ಆಗಲ್ಲ. ಶ್ರವಣ್, ಶ್ರವಣ್ ನೋಡ್ಬೇಕು. ಶ್ರವಣ್ ಬರ್ತಿದ್ದಾನೆ ಭೂಮಿ, ಜಾನು ಕರ್ಕೊಂಡು ಬರಕ್ ಹೋಗಿದ್ದಾಳೆ. ನೀನ್ ರೆಸ್ಟ್ ಮಾಡು, ಮಲ್ಕೋ. ಶ್ರವಣ್ ಬರ್ತಾನೆ. ಶ್ರವಣ್ ಭೂಮಿ, ಏನು ಆಗಲ್ಲ, ನೀನ್ ಧೈರ್ಯವಾಗಿರು ಪ್ಲೀಸ್. ಶ್ರವಣ್, ಇಲ್ಲ ಶ್ರೀಭು, ಇವನ್ ಪ್ರಯತ್ನ ಮಾಡ್ತಿಲ್ಲ. ಅಟ್ಲೀಸ್ಟ್ ಅಲ್ಲಿ ಭೂಮಿನಾದ್ರೂ ನೋಡೋಣ, ಬನ್ನಿ. ಹೇಗ್ ಹೋಗೋದು ಶಿವು, ಸೋತ್ ಬಿಟ್ವಿ ಅಂತ ಎದುರು ಹೋಗಿ ನಿಂತ್ಕೊಳ್ಳೋದ? ಮತ್ ಏನ್ ಮಾಡೋ ಅಂತೀರಾ? ಒಂದ್ ಐಡಿಯಾ. ಹಲೋ ದೃಷ್ಟಿ, ಫೋನ್ ತಗೊಂಡೋಗಿ ಭೂಮಿ ಮುಂದೆ ಇಡು. ಶ್ರವಣ್ ಹತ್ರ ಭೂಮಿಗೆ ಮಾತಾಡಕ್ಕೆ ಹೇಳು. ಶ್ರವಣ್, ಭೂಮಿ ನೋಡ್ಬೇಕು. ನಿಮಗ್ ನನ್ನ ನೋಡೋ ಆಸೆ ಇದ್ರೆ ಪ್ಲೀಸ್ ಬೇಗ ಬನ್ನಿ ಶ್ರವಣ್, ಪ್ಲೀಸ್ ಶ್ರವಣ್, ಎದ್ ಬನ್ನಿ.